ಎಲ್ಲರಿಗೂ ಬಾಮಿನಿ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಮಾಡ್ತಿರೋ ಇವತ್ತಿನ ರೆಸಿಪಿ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ತುಂಬ ಇಷ್ಟ ಆಗತ್ತೆ ನಾನು ಸ್ವೀಟ್ ಕಾರ್ನ ಉಪಯೋಗಿಸ್ಬಿಟ್ಟು ಸ್ಟ್ರೀಟ್ ಸೈಡಲ್ಲಿ ಸಿಗತ್ತಲ್ಲ ಸ್ಪೈಸಿ ಬಟರ್ ಕಾರ್ನ್ ಅದನ್ನು ಮಾಡ್ತಾಯಿದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈಗ ಸ್ಪೈಸಿ ಬಟರ್ ಕಾರ್ನ್ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಳ್ಳೋಣ ಒಂದು ಬಟ್ಲು ಸ್ವೀಟ್ ಕಾರ್ನ್ ಅಚ್ಕಾರದ ಪುಡಿ ಬಟರು ನಿಂಬೆಹಣ್ಣು ಕಾಳು ಮೆಣಸು ಪುಡಿ ಉಪ್ಪು ಮೊದಲಿಗೆ ನಾನು ಒಂದು ಪಾತ್ರೆಗೆ ಸ್ವೀಟ್ ಕಾರ್ನ್ ಹಾಕಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಡ್ತಾಯಿದ್ದೀನಿ ಇದು ಬೆಂದಾದ ಮೇಲೆ ಸರಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇದು ಇನ್ನೂ ಬೆಂದಿಲ್ಲ ನಾನು ಮತ್ತೆ ಇದನ್ನು ಇನ್ನೊಂದು ಐದು ನಿಮಿಷಗಳ ಕಾಲ ಕುದಿಯಕ್ಕೆ ಇಡ್ತಾ ಇದ್ದೀನಿ ಇದು ತುಂಬ ಪಾಯಸ ಆಗೋವರೆಗೂ ಬೇಯಿಸಬಾರ್ದು ಹಾಗಾಗ ನೋಡ್ತಾ ಇರಬೇಕು ನೋಡಿ ಈಗ ಈ ಥರ ಕುದಿ ಬರ್ತಾಯಿದೆ ಅದರಲ್ಲಿ ಒಂದು ಕಾಳನ್ನ ತೆಗೆದುಬಿಟ್ಟು ಈ ಥರ ಪ್ರೆಸ್ ಮಾಡಿ ನೋಡಬೇಕು ನೋಡಿ ಈಗ ಈ ಕಾರ್ನ್ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ನೀರು ಸೋಸೋಕ್ಕೆ ಪಾತ್ರೆ ಇರುತ್ತಲ್ಲ ಆ ಪಾತ್ರೆಗೆ ಕಾರ್ನ ಇದ್ದೀನಿ ಆ ಕಾರ್ನ ನೀರಿನಂಶ ಶಕ್ ಬಿಟ್ಬಿಟ್ಟು ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಮೂರು ಸ್ಪೂನಷ್ಟು ಬಟರ್ ಇದ್ದೀನಿ ಬಟರ್ ಚೆನ್ನಾಗಿ ಕರಗಿ ಆದಮೇಲೆ ಈ ನೀರು ಸೋಸಕ್ಕೆ ಇಟ್ಟಿರೋ ಕಾರನ್ನ ಆ ಬಟರ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಆ ಬಟರೆಲ್ಲ ಆ ಕಾರನ್ಗೆ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಯಾಕೆ ಅಂದರೆ ಬೇಯಿಸಿರ್ತೀವಲ್ಲ ಅದಕ್ಕೆ ನೋಡಿ ಈಗ ಬಟರ್ನ ಜೊತೆ ಕಾರ್ನ್ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ಇದನ್ನು ಒಂದು ಚಿಕ್ಕ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಅದಕ್ಕೆ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಉಪ್ಪನ್ನ ನೋಡ್ಕೊಂಡು ಹಾಕಬೇಕು ಬೇಯಿಸ್ಬೇಕಾದ್ರೆ ಹಾಕಿರೋದ್ರಿಂದ ಹಾಗೆ ಎರಡರಿಂದ ಮೂರು ಸ್ಪೂನಷ್ಟು ನಿಂಬೆ ರಸನ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಯಿತು ಇದು ಮಿಕ್ಸ್ ಆದಮೇಲೆ ಸ್ಪೈಸಿ ಬಟರ್ ಕಾರ್ನ್ ರೆಡಿಯಾಗಿದೆ ನಾನು ಮಾಡಿರೋ ಈ ಸ್ಪೈಸಿ ಬಟರ್ಕಾರ್ನ್ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ